ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಈ ಥರ ಒಂದು ಅಟ್ಮಾಸ್ಫಿಯರ್ ಅಂದರೆ ನೀವೆಲ್ಲರೂ ಬಂದಿರೋದು ನೋಡ್ತಾ ಇದ್ರೆ ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಮೋಸ್ಟ್ಲಿ ಈ ಕರೋನಾ ಬರೋಕ್ಕೆ ಮುಂಚೆ ಈ ಥರದ್ದೆಲ್ಲ ಸೇರ್ತಾ ಇದ್ವಿ ಅನಿಸುತ್ತೆ ನನಗೆ. ಸೊ ಈ ಥರದ್ದು ಒಂದು ದೃಶ್ಯ ಅಂದರೆ ಇವತ್ತು ನಾವೆಲ್ಲ ಸೇರಿರೋದು ನನಗೆ ಮುಖ್ಯವಾಗಿ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮನ್ನೆಲ್ಲರನ್ನೂ ನೋಡೋವಂಥ ಒಂದು ಸಂದರ್ಭ ನೋಡ್ತಾ ಇದ್ರೆ ಅರೆ ಎಷ್ಟು ವರ್ಷ ಆಗಿತ್ತು ನಿಮ್ಮನ್ನೆಲ್ಲ ನೋಡಿ ಅನ್ನೋ ಒಂದು ಆತಂಕ ಇತ್ತು, ಅದು ಇವಾಗ ಇವತ್ತು ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಯಥಾ ಪ್ರಕಾರ ಪ್ರೆಸ್ ಮೀಟು, ಪ್ರೆಸ್ ಮೀಟಲ್ಲಿ ಚಿತ್ರರಂಗದ ಬಗ್ಗೆ, ಚಿತ್ರದ ಬಗ್ಗೆ ಮತ್ತು ಕಲಾವಿದರು ತಂತ್ರಜ್ಞರ ಬಗ್ಗೆ, ನಮ್ಮ ಈ ಚಿತ್ರದ ಕತೆ ಬಗ್ಗೆ ಎಲ್ಲ ಮಾತಾಡ್ತೀವಿ ನಾವು. ಸೊ ಪ್ರತಿಯೊಬ್ಬ ನಿರ್ಮಾಪಕ ಒಂದು ಚಿತ್ರ ಮಾಡಬೇಕಾದ್ರೆ ಎಲ್ಲರೂ ವಿಭಿನ್ನವಾಗಿ ಈ ಚಿತ್ರ ಚೆನ್ನಾಗಿದೆ, ನನ್ನ ಕತೆ ಚೆನ್ನಾಗಿದೆ, ನನ್ನ ಸಿನಿಮಾ ನಾನು ಚೆನ್ನಾಗೇ ಮಾಡಿದ್ದೀನಿ ಅಂತಲೇ ಹೇಳ್ತಾರೆ. ನಿಜವಾಗ್ಲೂ ಅದು ಹಾಗೇ ಇರುತ್ತೆ. ಸೊ ಅದೇ ಥರನೇ ನಾನು ಒಬ್ಬ ನಿರ್ಮಾಪಕನಾಗಿ ಈ ಒಂದು ಕತೆನ ಆರಿಸ್ಕೊಂಡೆ. ಈ ಕತೆನ ಆರಿಸ್ಕೊಂಡು ಒಳ್ಳೆ ಚಿತ್ರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆಮೇಲೆ ಒಂದು ಒಳ್ಳೆ ಕತೆ ಸಿಗಬೇಕು ಅಂದರೆ ಎಷ್ಟು ಕಷ್ಟ ಅನ್ನೋದು ನನಗೆ ತುಂಬಾ, ನನಗೆ ಯಾವುದಾದ್ರೂ ಒಂದು ಸ್ಟ್ರೈಟ್ ಸ್ಕ್ರಿಪ್ಟನ್ನ ಒಪ್ಪಿಸ್ಬೇಕು ಅನ್ನೋದು ತುಂಬ ಕಷ್ಟ. ಸೊ ಈ ಕತೆ ಕೇಳಿದ ತಕ್ಷಣ ನಾನು ಯೋಗರಾಜ್ ಭಟ್ ಅವ್ರಿಗೆ ಹೇಳಿದೆ ಚೆನ್ನಾಗಿದೆ. ಆಮೇಲೆ ಶಿವಣ್ಣ ಅವರಿಗೆ ಮತ್ತು ಪ್ರಭುದೇವ ಅವರ ಕಾಂಬಿನೇಷನ್ ಫಸ್ಟ್ ಟೈಮ್, ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಒಂದು ರೆವಲ್ಯೂಷನರಿ ಆಗುತ್ತೆ ಖಂಡಿತವಾಗ್ಲೂ ಈ ಕಾಂಬಿನೇಷನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಎಷ್ಟೋ ಪ್ರೇಕ್ಷಕರು 100% ಫಸ್ಟು ಈ ಚಿತ್ರ ನೋಡ್ಬೇಕು ನಾವು ಹೆಂಗಿರುತ್ತೋ ಏನು ಅನ್ನೋದನ್ನು ಆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಕತೆ ವಿಷಯಕ್ಕೆ ಬಂದರೆ ಶಿವಣ್ಣ ಆಗ್ಬೋದು, ಪ್ರಭುದೇವ ಅವರಾಗ್ಬೋದು ಇಂಥ ಒಂದು ಪಾತ್ರದಲ್ಲಿ ತೊಡಸ್ಕೊಂಡಿದ್ದಾರೆ ಅನ್ನೋದನ್ನು ನಾನು ಯಾವತ್ತೂ ಸ್ಕ್ರೀನ್ ಮೇಲೆ ನೋಡಿಲ್ಲ. ಇಂಥ ಒಂದು ಕ್ಯಾರೆಕ್ಟರ್ಗಳು ಇಬ್ಬರು ಆ ಒಂದು ಸ್ನೇಹ ಮತ್ತು ಅವರ ಆ ಒಂದು ತಮಾಷೆ ಟೋಟಲಿ ಈ ಚಿತ್ರದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಯೋಗರಾಜ್ ಭಟ್ರು ಅಂದರೆ ಪ್ರೇಕ್ಷಕ ಬಂದರೆ ಹೊಟ್ಟೆ ತುಂಬ ನಗಿಸ್ಬೇಕು, ಅವನ್ನ ಬಿದ್ದು ಒದ್ದಾಡಬೇಕು ಕೆಳಗೆ, ಅಷ್ಟು ಹೊಟ್ಟೆ ತುಂಬ ನಗಿಸ್ಬೇಕು ಅನ್ನೋ ಒಂದು ಈ ಚಿತ್ರದ ತುಂಬ ಮುಖ್ಯವಾದಂಥ ಒಂದು ಸಾರಾಂಶ. ಅದರಲ್ಲೂ ಶಿವರಾಜ್ಕುಮಾರ್ ಅವರು, ಪ್ರಭುದೇವ ಅವರು ಇಬ್ಬರು ಸೇರಿದ್ರೆ ಅಂತೂ ಆಗ ನಮಗೆ ಆ ಶೂಟಿಂಗ್ ನಡೀತಾ ಇರಬೇಕಾದ್ರೆ ನಗು ಬರೋದು, ಶೂಟಿಂಗ್ ಶಾರ್ಟ್ ನಡೀತಾ ಇರಬೇಕಾದ್ರೆ ನಗು ಬರ್ತಾ ಇತ್ತು. ಸೊ ಆ ಥರ ಒಂದು ತುಂಬ ಎಂಟರ್ಟೈನಿಂಗ್ ಆಗಿರೋವಂಥ ಒಂದು ಚಿತ್ರ. ಇವರಿಬ್ಬರು ಸೇರಿದ ಮೇಲೆ ಇನ್ನೇನು ಹೇಳೋದು ಬೇಕಾಗಿಲ್ಲ. ಸಾಂಗು, ಡ್ಯಾನ್ಸು, ಮ್ಯೂಸಿಕ್, ಹರಿಕೃಷ್ಣ. ಸೊ ಯುವರಾಜ್ ಭಟ್ರಿಗೆ ನಾನು ತುಂಬ ಹೇಳ್ತಾ ಇದ್ದೆ, ಭಟ್ರೆ ಸಾಂಗ್ ಮಾತ್ರ ಹೆಂಗಿರಬೇಕು ಅಂದರೆ ಹಿಂದೆ ನೀವೇನೇನು ಮಾಡಿದ್ರೆ ಎಲ್ಲ ಬಿಟ್ಬಿಡಿ, ಇವರಿಬ್ಬರಿಗೆ ನಾವು ಮಾಡದೆ ಹೋದ್ರೆ ನಮಗೆ ನಾವು ದ್ರೋಹ ಮಾಡ್ಕೊಂಡಂಗಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸಾಂಗೂ ಅಷ್ಟು ಚೆನ್ನಾಗಿರಬೇಕು. ಯೂಶ್ವಲಾಗಿ ಏನು ಮಾಡ್ತೀವಿ, ಒಳ್ಳೆ ಸಾಂಗ್ ಮಾಡ್ತೀವಿ, ಒಳ್ಳೆ ಸಾಂಗ್ ಮಾಡಿದಾಗ ಒಳ್ಳೆ ಲಿರಿಕ್ಸು ಬರೀತಾರೆ ಭಟ್ರು, ಅದಕ್ಕೆ ಸರಿಯಾಗಿ ಕುಣಿಯುವಂಥ ಕಲಾವಿದರು ಬೇಕು. ಸೊ ನಮಗೆಲ್ಲ ಸೆಟ್ಟಾಗಿದೆ, ಈಗ ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು, ಅದನ್ನು ಪ್ರೇಕ್ಷಕರಿಗೆ ನಾವು ತಲುಪಿಸ್ಬೇಕು. ಸೊ ಇದನ್ನು ತುಂಬ ಮುಖ್ಯವಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೋಗರಾಜ್ ಭಟ್ರು, ಹರಿಕೃಷ್ಣ, ಅಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳನ್ನೆಲ್ಲ. ಸೊ ಇವರಿಬ್ಬರ ಒಂದು ಹಾಡು ಮತ್ತು ಡ್ಯಾನ್ಸನ್ನ ಖಂಡಿತವಾಗಲೂ ನೀವೆಲ್ಲರೂ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಟೈಮ್ ಒಂದು ವಾಹ್, ಈ ಥರ ಸಾಂಗ್ಗಳು, ಈ ಥರ ಒಂದು ಮ್ಯೂಸಿಕ್, ಈ ಥರ ಒಂದು ಡ್ಯಾನ್ಸ್ನ ನೋಡ್ತಾ ಇದ್ದೀವಿ ಅನ್ನೋ ಸಂತೋಷ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಚಿತ್ರಕ್ಕೆ ಬೇಕಾದಂಥ ನಮ್ಮ ಸಂತೋಷ್ ಪತಾಜೆ ಅವರ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಒಂದು ಸನ್ನಿವೇಶಕ್ಕೆ ಯಾವುದೋ ಒಂದು ಇಂಥ ಒಂದು ಎಕ್ವಿಪ್ಮೆಂಟ್ ಬೇಕು, ಈ ಥರ ಮಾಡೋಣ, ಆ ಥರ ಮಾಡೋಣ. ಸೊ ಆ ಇನ್ವಾಲ್ವ್ಮೆಂಟ್ ಅನ್ನೋದು, ಇನ್ಕ್ಲೂಡಿಂಗ್ ದಿ ಸೆಟ್, ಈ ಥರ ಸೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಸಾಂಗ್, ಈ ಥರ ಸೆಟ್ಟು, ಈ ಬ್ಯಾಕ್ ಥರ ಬ್ಯಾಕ್, ಈ ಥರ ಬ್ಯಾಕ್ ಡ್ರಾಪ್ ಬೇಕು ಅನ್ನೋದು ತುಂಬ ಖುಷಿಯಾಯಿತು. ಸೊ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಲ್ಲದೆ ಶ್ರದ್ಧೆಯಿಂದ, ಇನ್ಕ್ಲೂಡಿಂಗ್ ನಮ್ಮ ಹೊಸಮನೆ ಮೂರ್ತಿ ಅವರು, ಒಂದು ಚಿಕ್ಕ ಚಿಕ್ಕ ಸೆಟ್ಟನ್ನು ಅಷ್ಟು ಅದ್ಭುತವಾಗಿ ಡ್ರಾಯಿಂಗ್ ಮಾಡ್ಕೊಂಬಂದು ಸರ್ ಇದು ನೋಡಿ ಇದು ನೋಡಿ ಅಂತ 4-5 ಥರ ಆಪ್ಷನ್ಸ್ ಕೊಡೋರು. ನಿಜವಾಗ್ಲೂ ಇದೇನೋ ಒಂದು ಎಲ್ಲ ಒಂದು ಕೂಡಿ ಬಂದರೆ ಒಂದು ಒಂದು ಒಳ್ಳೆ
ಚಿತ್ರ ಆಗುತ್ತೆ, ಎಲ್ಲ ಕೂಡಿ ಬಂದಾಗಲೇ ಈ ಥರದ ಒಂದು ಒಳ್ಳೆ ಒಂದು ಸಂದರ್ಭ ಆಗುತ್ತೆ, ಒಂದು ಒಳ್ಳೆ ಚಿತ್ರ ಆಗ್ಬೋದು ಅನ್ನೋದೇನು ಒಂದು ಆ ವೈಬ್ರೇಷನ್ ಇದೆ, ಆ ವೈಬ್ರೇಷನ್ ನನಗೆ ಖಂಡಿತವಾಗ್ಲೂ ತೃಪ್ತಿ ಇದೆ ನನಗೆ. ಸೊ ಒಬ್ಬೊಬ್ಬರು ಈ ಚಿತ್ರಕ್ಕೆ ಈವನ್ ನಮ್ಮ ಯೋಗರಾಜ್ ಭಟ್ರವರ ನಿರ್ದೇಶನದ ಬಗ್ಗೆ ನಾನೇನು ಮಾತಾಡೋದಕ್ಕಾಗಿಲ್ಲ. ಯೋಗರಾಜ್ ಭಟ್ ಅವ್ರ ನಿರ್ದೇಶನ ಮತ್ತು ಅವ್ರ ಟೀಮ್, ಅಮೂಲ್ ಆಗ್ಬೋದು, ಯೋಗಿ ಆಗ್ಬೋದು, ಇನ್ನು ಎಲ್ಲ ಹುಡುಗರು ಒಂಥರ ಕ್ರಿಕೆಟಲ್ಲಿ 11 ಜನ ಇಟ್ಕೊಂಡಂಗೆ ಫುಲ್ ಎಲ್ಲಿ ಬಾಲ್ ಆ ಕಡೆ ಬೌಂಡ್ರಿಗೆ ಹೋಗಂಗಿಲ್ಲ, ಈ ಕಡೆ ಯಾವುದು ಮಿಸ್ ಆಗಂಗಿಲ್ಲ, ಹಂಗೆ ಇಟ್ಕೊಂಡು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡ್ಕೊಂಬಂದಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಇದೆಲ್ಲದನ್ನು ಒಂದು ಬಿಂಬಿಸೋದಕ್ಕೆ ಮತ್ತು ಜನಗಳನ್ನ ರೀಚ್ ಮಾಡಿಸೋದಕ್ಕೆ ಆನಂದ್ ಆಡಿಯೋ ಬಗ್ಗೆ ನಾನೇನು ಮಾತಾಡೋಂಗಿಲ್ಲ. ಅವರೊಂಥರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಮೆಗಾಸ್ಟಾರ್ ಇದ್ದಂಗೆ ಅದು. ಸೊ ಅವರೆಲ್ಲ ಚಿತ್ರಗಳು ತಗೊಂಡಂಥ ಚಿತ್ರಗಳು ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ. ಸೊ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಈ ಚಿತ್ರನ ಅವರು ಎರಡೂ ಚಿತ್ರ ತಗೊಂಡಿದ್ದಾರೆ, ಕರಟಕ ದಮನಕ ಮತ್ತು ಕಾಟೇರ ಎರಡೂ ಚಿತ್ರನೂ ಅವರೇ ತಗೊಂಡಿದ್ದಾರೆ. ಸೊ ಖುಷಿ ಆಗುತ್ತೆ ನನಗೆ. ಸೊ ಒಬ್ಬೊಬ್ಬರು ಎಲ್ಲರೂ ಅವರವ್ರ ಶ್ರಮನ ಹಾಕಿ ಒಂದು ಚಿತ್ರನ ಮಾಡಿದ್ದೀವಿ. ಶಿವರಾಜ್ಕುಮಾರ್, ಪ್ರಭುದೇವ ಅವರಿಗೆ ನಾನು ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದರೆ ನನ್ನದೊಂದು ಕನಸಿತ್ತು ಪ್ರಭುದೇವ ಅವ್ರ ಜೊತೇಲಿ ಒಂದು ಸಿನಿಮಾ ಮಾಡಬೇಕು, ಒಂದು ನಮ್ಮ ಬ್ಯಾನರಲ್ಲಿ ಪ್ರಭುದೇವ ಅವ್ರದ್ದೊಂದು ಪಿಕ್ಚರ್ ಮಾಡಬೇಕು ನಾನು ಅಂತ. ಸೊ ಸೋಲೋ ಅಲ್ಲ, ಇಬ್ಬರು ಕಾಂಬಿನೇಷನ್ ಒಂದು ಸಿಕ್ತು. ಸೊ ಶಿವಣ್ಣ ಅವ್ರ ಜೊತೇಲಿ ನಾನು ಎಷ್ಟೋ ವರ್ಷ ಆಗಿತ್ತು ಸಿನಿಮಾ ಮಾಡಿ, ಸುಮಾರು ವರ್ಷಗಳಾಗೋಯ್ತು, 15 ವರ್ಷ ಆಗೋಗ್ಬಿಟ್ಟಿತ್ತು. ಸೊ ಶಿವಣ್ಣಿಗೆ ಏನು ಪಿಕ್ಚರ್ ಮಾಡಬೇಕು, ನಾನು ಏನು ಮಾಡೋದು, ಸಬ್ಜೆಕ್ಟ್ ಸಿಗ್ತಾ ಇರಲ್ಲ ಸರಿಯಾಗಿ, ನನಗೆ ಸರಿಯಾದ ಸಬ್ಜೆಕ್ಟ್ ಸಿಕ್ಕಿದ್ದಾಗ ಏನಕ್ಕೆ ಮಾಡೋದು, ವೆಯ್ಟ್ ಮಾಡೋಣ ಅಂದ್ಕೊಂಡು ಕರೆಕ್ಟಾಗಿ ಒಳ್ಳೆ ಒಂದು ಸಬ್ಜೆಕ್ಟ್ ಸಿಕ್ತು. ಈ ಸಬ್ಜೆಕ್ಟು ನನಗೆ ಫಸ್ಟು ಬಂದು ಮಾತಾಡಿದಾಗ ನಮ್ಮ ಶ್ಯಾಮ್ ಬಂದಿದ್ದೆ ನನಗೆ, ಸರ್ ಈ ಥರ ಭಟ್ಟತ್ರ ಒಂದು ಒಳ್ಳೆ ಕತೆ ಇದೆ ಕೇಳಿ ನೀವು ಅಂತ ಬಂದರು. ಶ್ಯಾಮ್ ಬಂದು ನನ್ನ ಒಳ್ಳೆ ಸ್ನೇಹಿತರು. ಸೊ ಅವರು ಕೇಳೋಣ ಶ್ಯಾಮ್ ಅಂತ ಹೇಳಿದಾಗ ಶ್ಯಾಮ್ ಕತೆನ ಭಟ್ರಿಗೆ ಹೇಳಿ, ಭಟ್ರಿ ಕೂತ್ಕೊಂಡು ನಾನು ಮಾತಾಡಿದಾಗ ಫಸ್ಟು ಕೇಳಿದ ತಕ್ಷಣ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ದೆ. ಸೊ ಎಲ್ಲರೂ ಈ ಒಂದು ದೊಡ್ಡ ಟೀಮ್, ಇಂಥ ಒಂದು ದೊಡ್ಡ ಚಿತ್ರನ ಮಾಡೋದಕ್ಕೆ ಎಲ್ಲರ ಸಪೋರ್ಟು ನನಗಿತ್ತು. ಸೊ ಎಲ್ಲರ ಸಪೋರ್ಟ್ ಜೊತೆಯಲ್ಲಿ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ಮುಂದಕ್ಕೆ ಈ ಚಿತ್ರನ ತುಂಬ ದೊಡ್ಡ ಮಾಡೋದಕ್ಕೆ ಮತ್ತು ಪ್ರೇಕ್ಷಕರಿಗೆ ತಲುಪ್ಸೋದಕ್ಕೆ ನಿಮ್ಮೆಲ್ಲರ ಸಹಕಾರನ ಬೇಕು ಅಂತ ಕೇಳ್ಕೊಳ್ತಾ ನಾನು ನಮಸ್ಕಾರ ಮಾಡ್ತೀನಿ. ಒಂದು ಮುಖ್ಯವಾದಂಥ ಒಂದು ಪಾತ್ರ ಯಾರು ಮಾಡಬೇಕು ಅಂತ, ಅಫ್ಕೋರ್ಸ್ ನಾವು ಪಟ್ಟಿ ಮಾಡ್ತೀವಲ್ಲ, ಪ್ರಕಾಶ್ ರಾಜ ಅವರ ಇವರ ಅಂತ ಎಲ್ಲರೂ ಯೋಚನೆ ಮಾಡಿದ್ವಿ. ಇವ್ರ ಟೀಮ್, ನಮ್ಮ ಯೋಗರಾಜ್ ಭಟ್ ಅವ್ರ ಟೀಮೇ ರಾತ್ರಿ 12:30 ಒಂದು ಮೆಸೇಜ್ ಕಳಿಸಿದ್ರು ನನಗೆ, ಸರ್ ಯಾರೂ ಸೆಟ್ ಆಗ್ತಾ ಇಲ್ಲ, ಇಲ್ಲ ಡೇಟು ಅದು ಇದು ಏನೇನೋ ಪ್ರಾಬ್ಲಮ್ ಆಗ್ತಾಯಿದೆ, ಯೋಗರಾಜ್ ಭಟ್ರೆ ಮಾಡಿಬಿಟ್ರೆ ಹೆಂಗಿರುತ್ತೆ ಅಂತ ನನಗೆ ಒಂದು ಅವರು ಸಜೆಸ್ಟ್ ಮಾಡಿದ್ರು. ಇಮ್ಮಿಡಿಯೇಟಾಗಿ ಹೇಳಿದೆ, ಇನ್ಯಾರು ಸೂಟ್ ಆಗೋಲ್ಲ, ಅವರೇ ಸೂಟ್ ಆಗೋದು, ಅವ್ರಿಗೆ ಅವ್ರ ಕೈಲೇ ಮಾಡಿಸಿ ಅಂತ. ಕರೆಕ್ಟಾ ಸರ್ ಅಂತ, ಯಾಕಂದರೆ ಅವರು ಸ್ವಲ್ಪ ಯೋಚನೆ ಮಾಡಿ ಇವು ಪ್ರೊಡ್ಯೂಸರ್ ಏನಂತ ಗೊತ್ತಿಲ್ವಲ್ಲಪ್ಪ ಅಂತ ಜಸ್ಟ್ ಮೆಸೇಜ್ ಮಾಡಿದರು. ನಾನು ಅಲ್ಲೇ ಸ್ಪಾಟಲ್ಲಿ ಹೇಳಿದೆ, 100% ಆ ಕ್ಯಾರೆಕ್ಟ್ರಿಗೆ ಅವರೇ ಕರೆಕ್ಟು, ಮಾಡಿಸಿ ನೀವು, ಅವ್ರಿಗೆ ಒಪ್ಪಿಸಿ ನೀವು, ಅವ್ರು ಒಪ್ಪಿದ್ರ ಅಂದೆ. ಇಲ್ಲ ಇಲ್ಲ ಸರ್, ನೀವು ಹೇಳಿದ ಮೇಲೆ ಆಮೇಲೆ ಅವ್ರನ್ನ ಒಪ್ಪಿಸ್ತೀವಿ ಅಂದರು. ಆಮೇಲೆ ಭಟ್ರು ಇಲ್ಲ ನನಗೆ ಬೇಡ, ನಾನು ಮಾಡೋದು ಬೇಡ ಈ ಪಾತ್ರ, ಬೇರೆ ಅವ್ರನ್ನ ಮಾಡ್ಸೋಣ ಇವ್ರು ಮಾಡ್ಸೋಣ ಅಂತ ಆಮೇಲೆಲ್ಲ ಹಠ ಮಾಡಿ ಅವ್ರ ಕೈಲೇ ಈ ಪಾತ್ರನ ಮಾಡಿಸಿದ್ವಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಗೆಟಪ್ಪು ಮತ್ತು ಅವರ ಆ ಭಾಷೆ ಮತ್ತು ಆ ಧ್ವನಿ. ನಿಜ ಹೇಳಬೇಕು ಅಂದರೆ ಲಾಸ್ಟಲ್ಲಿ ಆ ಕ್ಲೈಮ್ಯಾಕ್ಸಲ್ಲಿ ಬರೋವಂಥ ಒಂದು ಪಾತ್ರ ಅದ್ಭುತವಾಗಿದೆ. ಸೊ ಯೋಗರಾಜ್ ಭಟ್ರಿಗೆ ಈ ಒಂದು ಚಿತ್ರದಿಂದ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಒಬ್ಬ ನಿರ್ಮಾಪಕನಿಗೆ ಯಾವಾಗಲೂ ಆ ಆಸೆ ಯೋಚನೆ ಇದ್ದೇ ಇರುತ್ತಲ್ವಾ. ಇದ್ದೇ ಈಗ ಸದ್ಯಕ್ಕೆ ಇವೆರಡು, ಮುಂದಕ್ಕೆ ಈಗೆಲ್ಲ ಪ್ಯಾನ್ ಇಂಡಿಯಾ ತಾನೇ, ಏನು ಮಾಡಿದ್ರು ಪ್ಯಾನ್ ಇಂಡಿಯಾನೇ ಈಗ. ಸೊ ಮುಂದಕ್ಕೆ ಇದೆ, ಇನ್ನು ಇದೆ, 100% ನನಗಿದು ಕನಸಾಗಿತ್ತು. ಅಂದರೆ ಪ್ರಭುದೇವ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ನಾನು ನಿರ್ಮಾಣ ಮಾಡಬೇಕು ಅನ್ನೋದು ಆಸೆ ತುಂಬ ದಿನದಿಂದ ಇತ್ತು. ಸೊ ಒಂಥರ ಡಬಲ್ ಧಮಾಕ ನನಗೆ, ಶಿವಣ್ಣ ಅವ್ರದ್ದು ಎಷ್ಟೋ ವರ್ಷದಿಂದ ಗ್ಯಾಪ್ ಇತ್ತು. ಸೊ ಇಬ್ಬರು ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇರೋದು ಫ್ರೆಂಡ್ಸ್ ಆಗಿ ಮತ್ತು ಆ ಕತೆಗೆ ಸೂಟಬಲ್ ಆಗಿ ಅದೊಂದು ನಗ್ಸೋದು ಅನ್ನೋದಿದೆಯಲ್ಲ ಕಾಮಿಡಿ
ಚಿತ್ರ ನಿರ್ಮಾಣ ಮಾಡೋದಂದ್ರೆ ನನಗೆ ತುಂಬ ಇಷ್ಟ. ಸೊ ಎಲ್ಲ ಕೂಡಿ ಬಂತು. ಸೊ ಅಫ್ಕೋರ್ಸ್ ಇನ್ನು ಮುಂದೆ ಬೇರೆ ಯೋಚನೆಗಳು ಮುಂದೆ ಮಾತಾಡೋಣ.